ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಕೆಳಗೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಅದನ್ನ ಕ್ಲಿಕ್ ಮಾಡಿ, ಹಾಗಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ಗಳು ನೀವು ನೋಡ್ಬೋದು, ಲೈಕ್ ಮಾಡ್ಬೋದು. ಹಾಗಾಗಿ ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ. ಸೊ ಇವತ್ತು ನಾನು ಬಂದು ಕೌ ಮ್ಯಾಟ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ಲಾಸ್ಟ್ ಟೈಮ್ ಒಂದು ಕೌ ಮ್ಯಾಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕೆ ತುಂಬಾ ಕಮೆಂಟ್ಗಳು ಬರ್ತಾ ಇತ್ತು. ಸೊ ಈ ಕೌ ಮ್ಯಾಟ್ ಎಲ್ಲಿ ತಗೊಂಡ್ರಿ, ಇದಕ್ಕೆ ಎಷ್ಟು ಪ್ರೈಸ್ ಆಯ್ತು ಅಂತ ಹಾಗೆಲ್ಲ ಕಮೆಂಟ್ಗಳು ಬರ್ತಾ ಇತ್ತು. ಸೊ ನಂಗೆ ಗೊತ್ತಿದ್ದಷ್ಟು ರಿಪ್ಲೈ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಇನ್ನೊಂದ್ಸಲಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಕೌ ಮ್ಯಾಟ್ ಬಗ್ಗೆ. ಇದು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಇದ್ರಲ್ಲಿ ಈಗ ಎರಡ್ ಮ್ಯಾಟ್ ಇದೆ. ಸೊ ಇಲ್ಲಿ ನೋಡ್ಬೋದು, ಮಿಡ್ಲಲ್ಲಿ ಪಾರ್ಟಿಷನ್ ಉಂಟಲ್ಲ, ಇದು ಎರಡ್ ಮ್ಯಾಟ್, ಇದೊಂದು ಮತ್ತೆ ಇದೊಂದು. ಈಗ ಹಸುವನ್ನ ಹೊರಗೆ ಕಟ್ಟಿದೀವಿ, ಸೊ ಹಾಗಾಗಿ ಇದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದೀವಿ. ನೋಡಿ ಎಷ್ಟು ದಪ್ಪ ಇದೆ ಅಂತ. ಸೊ ನಮ್ಮಲ್ಲಿ ಒಂದೇ ಹಸು ಇರೋದು, ಸೊ ಅದಕ್ಕೆ ಈ ತರ ಎರಡ್ ಮ್ಯಾಟ್ ಹಾಕಿದೀವಿ. ಪ್ರೈಸ್ ಬಂದು ಒಂದು ಮ್ಯಾಟ್ಗೆ 2600 ರುಪೀಸ್ ಆಗುತ್ತೆ, ಮತ್ತೆ ಫೀಟ್ ಬಂದು ಇದು 4x6 ಫೀಟ್. ಸೊ ಇನ್ನೊಬ್ರು ಕಮೆಂಟ್ ಮಾಡಿ ಕೇಳಿದ್ರಿ, ಸೊ ಈ ಮ್ಯಾಟ್ ಎಲ್ಲಿ ಸಿಗುತ್ತೆ ಅಂತ. ಸೊ ಈ ಮ್ಯಾಟ್ ಬಂದು ಈ ತರ ಹಾರ್ಡ್ವೇರ್ ಶಾಪ್ಸ್ ಅಲ್ಲೆಲ್ಲ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಮತ್ತೆ ಹೀಗೆ ಮ್ಯಾಟ್ ಗಳೆಲ್ಲ ಅವೈಲೇಬಲ್ ಇರುತ್ತಲ್ಲ, ಈಗ ನಾವು ಮನೆಗೆ ಹಾಕುವಂತ ಡೋರ್ ಮ್ಯಾಟ್ಸ್ ಗಳೆಲ್ಲ ಇರುತ್ತಲ್ಲ, ಅಂತ ಶಾಪ್ ಗಳಲ್ಲಿ ಕೌ ಮ್ಯಾಟ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನಾವ್ ಇದನ್ನ ಬಂದು ಪುತ್ತೂರಲ್ಲಿ ಪರ್ಚೇಸ್ ಮಾಡಿದ್ದು, ನಾವು ಕೂಡ ಬಂದು ಹಾರ್ಡ್ವೇರ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಪುತ್ತೂರಲ್ಲಿ ಒಂದು ಶಾಪ್ ಇತ್ತು, ಹಾರ್ಡ್ವೇರ್ ಶಾಪ್. ಸೊ ಅಲ್ಲಿ ನಾವು ಚೆಕ್ ಮಾಡುವಾಗ ಅಲ್ಲಿ ಕೌ ಮ್ಯಾಟ್ ಅವೈಲೇಬಲ್ ಇತ್ತು, ಸೊ ಅಲ್ಲಿಂದಾನೆ ನಾವು ಪರ್ಚೇಸ್ ಮಾಡಿದ್ವಿ. ಚೆಕ್ ಮಾಡಬಹುದು. ಸೊ ಅಮೆಝಾನ್ ಅಲ್ಲಿ ಎಲ್ಲಾದ್ರೂ ಅವೈಲೇಬಲ್ ಇದ್ರೆ ನಾನು ಅದ್ರ ಲಿಂಕ್ ಕೆಳಗೆ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನೀವು ಚೆಕ್ ಮಾಡಬಹುದು. ಮತ್ತೆ ಬೇರೆ ಏನಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ರೆ ಕೌ ಮ್ಯಾಟ್ ಬಗ್ಗೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಡೆಫಿನೆಟ್ಲಿ ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವು ಈ ಮ್ಯಾಟ್ ಹಾಕಿ 3 ತಿಂಗಳಾಯ್ತು, ಸೊ ಈಗ ಕೂಡ ಅಷ್ಟೇ ಕ್ಲೀನ್ ಆಗಿದೆ. ಸೊ ತುಂಬಾನೇ ಕ್ಲೀನ್ ಆಗಿ ನಿಮ್ಗೆ ವಾಶ್ ಮಾಡಿದ್ರೆ ಹೋಗುತ್ತೆ, ಇಲ್ಲಿ ಎಲ್ಲೂ ನಿಮ್ಗೆ ಸಗಣಿ ಕಾಣ್ತಾ ಇಲ್ಲ. ಕ್ಲೀನ್ ಆಗಿ ನೀವು ಪೈಪ್ ಅಲ್ಲಿ ನೀರ್ ಹಾಕಿ ವಾಶ್ ಮಾಡಿದ್ರೆ ಕ್ಲೀನ್ ಆಗಿ ಹೋಗುತ್ತೆ, ಮತ್ತೆ ತುಂಬಾನೇ ಗ್ರಿಪ್ ಇದೆ. ಇನ್ನೊಂದು ಈ ಕೌ ಮ್ಯಾಟಿನ ಅಡ್ವಾಂಟೇಜ್ ಏನಂದ್ರೆ, ಇನ್ ಕೇಸ್ ಹಸು ಏನಾದ್ರೂ ಜಾರಿ ಬಿದ್ರೂ ಕೂಡ ನೋವಾಗೋದಿಲ್ಲ, ಹಸುವಿಗೆ ಮ್ಯಾಟ್ ಇರೋದ್ರಿಂದ ಹಸುವಿಗೆ ಏನೋ ನೋವಾಗೋದಿಲ್ಲ. ಅದು ತುಂಬಾನೇ ದೊಡ್ಡ ಅಡ್ವಾಂಟೇಜ್, ತುಂಬಾನೇ ಕ್ಲೀನ್ ಆಗಿ ಕಾಣುತ್ತೆ. ಈಗ ದನ ಕೊಟ್ಟಿ ಅದು ಕೂಡ ತುಂಬಾನೇ ಕ್ಲೀನ್ ಆಗಿದೆ, ಈ ಕೌ ಮ್ಯಾಟ್ ಹಾಕಿದ್ಮೇಲೆ ತುಂಬಾನೇ ಕ್ಲೀನ್ ಆಗಿ ಕಾಣುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಈ ಕೌ ಮ್ಯಾಟ್ ಬಗ್ಗೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನೂ ಸಿಗ್ತೀನಿ ಇನ್ನೊಂದು ಬ್ಲಾಗ್ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.